ಸ್ವಪ್ನ ಬುಕ್ ಹೌಸ್ ರಾಜ್ಯೋತ್ಸವ ದಿನದಂದು 55 ಪುಸ್ತಕಗಳನ್ನ ಮಾರುಕಟ್ಟೆಗೆ ಹೊರತಂದು 55 ಸಾಹಿತಿಗಳಿಗೆ ಪುರಸ್ಕಾರ ಮಾಡಿತು. ಈ ದಿನದಂದು ಅಲ್ಲಿ ನೆರೆದಿದ್ದವರ ಮನೋರಂಜನೆಗಾಗಿ ಹಾಸ್ಯ ಕಾರ್ಯಕ್ರಮವನ್ನ ಏರ್ಪಡಿಸಿತ್ತು. ಈ ಹಾಸ್ಯ ಕಾರ್ಯಕ್ರಮವನ್ನ ನಿಮಗೆ ತೋರಿಸೋದೆ ಕಾಮಿಡಿ ಚಾವಡಿ ವಿಶೇಷ. ನಾನು ಶ್ವೇತಾ. ಇಲ್ಲಿ ಹಾಸ್ಯ ಕಲಾವಿದರ ಸಂಗಮವೇ ಆಗಿತ್ತು. ನೆರೆದಿದ್ದ ಪ್ರೇಕ್ಷಕರಿಗೆ ಮನೋರಂಜನೆಯ ಸಿಹಿ ಬಡಿಸಲು ಸಜ್ಜಾಗಿದ್ರು. ಮೊದಲಿಗೆ ಎದ್ದು ಬಂದವರು ನರಸಿಂಹಮೂರ್ತಿಯವರು. ಇವರು ನವೆಂಬರ್ 1 ದಿನದ ವಿಶೇಷವನ್ನ ಹಾಸ್ಯದ ರೂಪದಲ್ಲಿ ವಿವರಿಸಿತು ಹೀಗೆ. ರಾಧೆಯ ಗೆದ್ದನು ಆ ಗೊಲ್ಲ. ಗೊಲ್ಲ ಅಂದ್ರೆ ಯಾದವ ವಂಶದ ಗೊಲ್ಲ ಕೃಷ್ಣ, ನಿಮಗೆ ಗೊತ್ತು. ರಾಧೆಯ ಗೆದ್ದನು ಆ ಗೊಲ್ಲ, ರುಕ್ಮಿಣಿಯ ಕದ್ದನು ಆ ಗೊಲ್ಲ, ರುಕ್ಮಿಣಿಯ ಕದ್ದನು ಆ ಗೊಲ್ಲ, 16,000 ಹೆಂಡಂದಿರ ಸಂಭಾಳಿಸಿದನು ಆ ಗೊಲ್ಲ, 16,000 ಹೆಂಡಂದಿರ ಸಂಭಾಳಿಸಿದನು ಆ ಗೊಲ್ಲ, ಈಗಿನವರಿಂದ ಒಬ್ಬಳನ್ನು ಸುಧಾರಿಸುವುದಕ್ಕೂ ಆಗೊಲ್ಲ ಆಗೊಲ್ಲ ಆಗೊಲ್ಲ. ವಿಷಯ ನಮ್ಮ ಕಡೆಯಿಂದ, ನಗೆ ಮತ್ತು ಚಪ್ಪಾಳೆ ನಿಮ್ಮ ಕಡೆಯಿಂದ ಬರಲಿ ಅಂತ ಹೇಳಿ ಮೊದಲೇ ಒಂದು ಕಂಡೀಷನ್ ಮಾಡಿಕೊಂಡು ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಷಯಗಳನ್ನು ಕೊಡಲಿಕ್ಕೆ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಆ ದಿಶೆಯಲ್ಲಿ ನಾನು ಈ ದೇವರನ್ನು ಕೃಷ್ಣನ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇದನ್ನು ಬರೆದಿದ್ದು ನಾನು ಡುಂಡಿರಾಜ್ ಅವರು ಅಂತ ಹೇಳಿದೆ. ಅವ್ರು ಕೇಳಿದೆ, ಈಗಿನವರಿಂದ ಒಬ್ಬಳನ್ನು ಸುಧಾರಿಸೋದಕ್ಕೂ ಆಗಲ್ಲ ಅಂತ ನಿಮ್ಗೆ ಯಾವಾಗ ಸರ್ ಗೊತ್ತಾಯಿತು ಅಂತ ಕೇಳಿದೆ. ಡುಂಡಿರಾಜ್ ಹೇಳಿದ್ರು, ಮದುವೆ ಆದಮೇಲೆ ಗೊತ್ತಾಯಿತು ಅಂತ ಹೇಳಿದ್ರು. ಸೊ ಹೀಗೆ ಒಬ್ಬ ಹಾಸ್ಯ ಸಾಹಿತಿ ಏನು ಬೇಕಾದರೂ ಅವ್ರು ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನೋದು ಮೊದಲ ವಿಷಯ. ಆಮೇಲೆ ಈಗ ಕರ್ನಾಮ ಸಂವತ್ಸರದ ಬಗ್ಗೆ ಆಗಲೇ ಸ್ವಾಮೀಜಿಗಳು ಪ್ರಸ್ತಾಪ ಮಾಡಿದ್ರು. ಕರ ಅಂದರೆ ಕತ್ತೆ ಅಂತಕ್ಕಂಥ ವಿಷಯ ಪ್ರತಿಯೊಬ್ಬರು ತಮ್ಮ ಸ್ವಂತಿಕೆಯನ್ನು ರೂಢಿಸ್ಕೊಳ್ಬೇಕು ಅಂತ ಬೀಚಿಯವರು ಅವತ್ತೇ ಹೇಳಿದ್ದಾರೆ. ನಿನ್ನಂತೆ ನೀನಾಗು, ನಿನ್ನಂತೆ ನೀನಾಗು, ನಿನ್ನನ್ನು ನೀ ಅರಿ ಮೊದಲು, ಅವರಿವ್ರನ್ನ ಅನುಕರಿಸಬೇಡ ಅಂಥೇಳಿ ಒಂದು ಕತ್ತೆ ಮರಿಯ ಇನ್ಸಿಡೆಂಟ್ ಕೊಡ್ತಾರೆ. ಮರಿ ಕತ್ತೆ ಏನಾಗಿತ್ತು, ಮುಂಚೆ ಅದ್ಭುತವಾಗಿತ್ತು, ಬೆಳ್ಳಗಿತ್ತು, ಸುಂದರವಾಗಿತ್ತು, ಕಡೆಗೇನಾಯಿತು, ತನ್ನ ಅಪ್ಪನಂತಾಗಿ ಹಾಳಾಯಿತು ತಿಮ್ಮ ಅಂತ ಹೇಳ್ತಾರೆ. ಇವತ್ತು ದಿನದ ಮಹತ್ವ ಗೊತ್ತು. ನಾನೊಬ್ಬರನ್ನು ಕೇಳಿದೆ, ಏಯ್ ಗೊತ್ತೇನಪ್ಪ ಏನಿವತ್ತು ನವೆಂಬರ್ 1 ಅಂದಾಗ, ಏನಮ್ಮ ಹಿಂಗಂತೀಯ ನವೆಂಬರ್ 1 ಯಾರು ತಾನೇ ಗೊತ್ತಿಲ್ಲ, ಗೊತ್ತು ಅಂದರು. ಏನು ವಿಶೇಷ ಅಂದರೆ, ಅಯ್ಯೋ ನನಗೆ ಮಾತ್ರ ಇಡೀ ದೇಶಕ್ಕೆ ಗೊತ್ತು ಅಂದ. ಅಯ್ಯೋ ಪರವಾಗಿಲ್ವೇ, ಏನು ಇಷ್ಟೆಲ್ಲ ಹೇಳ್ತಾ ಇದೆ ನವೆಂಬರ್ 1 ಬಗ್ಗೆ ಅಂದಾಗ, ಏನು ಅಂದೆ, ಇವತ್ತು ಐಶ್ವರ್ಯ ರೈ ಬರ್ತಡೇ ಅಂದ. ಅಯ್ಯೋ ರಾಮ, ಏಯ್ ಅದೆಲ್ಲ ನಾ ಹೇಳ್ತಾ ಇರೋದು ನವೆಂಬರ್ 1, 11 ಸ್ಟ್ರೆಸ್ ಮಾಡಿದೆ, ಅದು ಗೊತ್ತು ಅಂದ. ಏನೊಂದೆ, 11 ಡೆಲಿವರಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದರು. ಹೀಗೆ ಐಶ್ವರ್ಯ ರೈ ಅವ್ರಿಗೆ ಯಾವತ್ತು ಡೆಲಿವರಿ ಆಗುತ್ತೆ ಅಂತ ಗೊತ್ತಿರ್ತಕ್ಕಂಥ ನಮಗೆ ಕನ್ನಡ ಯಾವತ್ತು ಹುಟ್ಟಿತು, ಯಾವ ಥರ ಹುಟ್ಟಿತು, ಎಲ್ಲಿಂದ ಬಂತು, ಇದರಿರ್ತಕ್ಕಂತಹ ಒಂದು ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಮಯ ಇರಲ್ಲ, ಅಥವಾ ಅದು ಏನೋ ಒಂದು ತೊಂದರೆಯಿಂದಾಗಿ ಹೆಚ್ಚಿನ ಒಂದು ಗಮನ ಬರಲ್ಲ ಅಂತಕ್ಕಂಥದ್ದು ನನ್ನ ಉದ್ದೇಶ. ಆಮೇಲೆ ಈ ಕನ್ನಡದ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ ಆಗಲೇ ಸಾಕಷ್ಟು ವಿಷಯಗಳು ಬಂತು. ನಮ್ಮ ಗುರುಗಳೆಲ್ಲ ಇಲ್ಲೇ ಇದ್ದಾರೆ. ಈ ಕನ್ನಡದ ಜಾಯಮಾನಕ್ಕೆ ಅಲ್ಲಿರ್ತಕ್ಕಂಥ ಪದಗಳ ಬಗ್ಗೆ ಹೇಳ್ತಾ ಒಂದ್ಸಲ, ಈ ವೀರಪ್ಪ ಮೊಯ್ಲಿಯವರು ಇವತ್ತು ಬಂದಿರಲಿಲ್ಲ, ಸಂದೇಶವನ್ನು ಹೇಳಿದ್ರು. ಅವರ ಪದದ ಬಗ್ಗೆ, ವೀರಪ್ಪ ಮೊಯ್ಲಿ ಅಂತಕ್ಕಂಥ ಪದವನ್ನು ಮೂರು ಪತ್ರಿಕೆಯವರು, ಕನ್ನಡಪ್ರಭ, ಪ್ರಜಾವಾಣಿ ಮತ್ತು ಉದಯವಾಣಿ, ಈ ಮೂರು ಪತ್ರಿಕೆಯವರು ಹೇಗೆ ಪ್ರಕಟ ಮಾಡ್ತಾರೆ ನಿಮಗೆ ಗೊತ್ತು. ಒಬ್ಬರು ಮೋ ಇ ಲಿ ಅಂತ ಮೂರಕ್ಷರ ಬರೀತಾರೆ, ಮತ್ತೊಬ್ಬರು ಮೊಯ್ಲಿ ಅಂತ ಹೀಗೆ ಲಾವತ್ತು ಕೊಡ್ತಾರೆ, ಮತ್ತೊಬ್ಬರು ಉದಯವಾಣಿಯವರು ಮೋಗೆ ಐತ್ವ ಕೊಟ್ಟು ಮೊಯ್ಲಿ ಅಂತ ಬರೀತಾರೆ. ಸರಿ, ನಾನು ಕೇಳಿದೆ ಯಾವುದೋ ಒಂದು ರಾಮಾಯಣ ದರ್ಶನ ಯಾವುದೋ ಒಂದು ಪುಸ್ತಕ ಬಿಡುಗಡೆ ಯಾವುದೋ ಇತ್ತು ಆವಾಗ, ಸರಿ ಮೂರು ಥರ ಬರೀತಾರಲ್ಲ ನಿಮ್ಮ ಹೆಸರು, ಯಾವುದು ಕರೆಕ್ಟು ಸರ್ ಅಂತ ಕೇಳಿದಾಗ, ನನಗೆ ಎಲ್ಲ ಪತ್ರಿಕೆಯವರು ಬೇಕಲ್ವ ನಮಗೆ, ಹೀಗಾಗಿ ಮೂರು ಕರೆಕ್ಟ್ ಅಂದರು ಅವರು. ನನಗೆ ಡೌಟ್ ಬಂದುಬಿಡ್ತು, ಅಲ್ಲ ಮೂರು ಕರೆಕ್ಟ್ ಅಂದರೆ ಯಾವುದಾದ್ರು ಒಂದು ಕರೆಕ್ಟ್ ಇರಬೇಕು ಅಂತ. ಆಗ ಈಗೋ ಕನ್ನಡವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಬರೀತಾ ಇದ್ರು, ಅವರಿಗೆ ಫೋನ್ ಮಾಡಿದೆ. ಅಂದರೆ ಈ ಪ್ರಾಪರ್ ನೋನ್ಸ್ ಬಗ್ಗೆ ನನಗೆ ಡೌಟ್ ಇತ್ತು ಸರ್ ಅಂದರೆ, ಬೇರೆ ಒಂದು ನನ್ನ ಫ್ರೆಂಡ್ ಹೇಳಿದ ಉದಾಹರಣೆ ಕೇಳಿದೆ, ಈ ಭಾಗೀರಥಿ ಅಂತಕ್ಕಂಥ ಪದವನ್ನು ಸರ್ ಭಾಗೀರಥಿನ ಹೇಗೆ ಸರ್ ಬರೀಬೇಕು, ಭಾಗೀರಥಿ ಅಂತ ಮಹಾಪ್ರಾಣ ಬರೀಬೇಕಾ, ಭಾಗೀರಥಿ ಅಂತ ಅಲ್ಪಪ್ರಾಣ ಬರೀಬೇಕಾ ಅಂತ ಕೇಳಿದೆ. ಯಾಕೆ ಅಂದರು, ಅದೇ ಹೆಂಡತಿನ ಭಾಗೀರಥಿ ಅಂತ ಹೆಸರಿಟ್ಟಾಗ ಹೆಂಗೆ ಕರಿಬೇಕು ಅಲ್ಪಪ್ರಾಣನ ಮಹಾಪ್ರಾಣನ ಅಂದೆ. ಅದಕ್ಕೆ ಅವರು ಹೇಳಿದ್ದು, ಹೆಂಗೆ ಬೇಕಾದ್ರೂ ಕರೀರಿ, ನೀವು ಕರೆದಾಗ ಅವ್ರು ಬರಬೇಕಷ್ಟೇ, ಆ ಥರ ಕರ್ಕೊಂಡ್ರೆ ಸಾಕು ಅಂದರು. ಆಮೇಲೆ ನಾನು ಸರ್ ಹಂಗಲ್ಲ ಸರ್, ಭಾಗೀರಥಿ ಅಂತ ಮಹಾಪ್ರಾಣ ಹಾಕೋದು, ಭಾಗೀರಥಿ ರತಿ ಮನ್ಮತ ರತಿ ಹಾಕೋದು ಹೇಗೆ ಅಂದಾಗ, ವೆಂಕಟಸುಬ್ಬಯ್ಯವರು ಹೇಳಿದ್ದು, ನೋಡಿ ನಿಮಗೆ ಗ್ರ್ಯಾಮರ್ ಬೇಕಾದರೆ, ವ್ಯಾಕರಣ ಗ್ರ್ಯಾಮರ್ ಬೇಕಾದರೆ ಭಾಗೀರಥಿ ಅಂತ ಮಹಾಪ್ರಾಣದಲ್ಲಿ ಕರೀರಿ, ಗ್ಲ್ಯಾಮರ್ ಬೇಕಾದರೆ ಭಾಗೀರಥಿ ಅಂತ ಅಲ್ಪಪ್ರಾಣದಲ್ಲಿ ಬರೀರಿ ಅಂದರು. ಆಮೇಲೆ ಭಾಗೀರಥಿ ಅಂದರೆ ನಿಮ್ಮ ಹೆಂಡ್ತೀನ ಅಂದರು. ಅಲ್ಲ ಅಂದೆ, ಮತ್ತು ಬೇರೆಯವ್ರನ್ನ ಕರಿಯೋಕ್ಕೆ ಯಾಕೆ ಹೋಗ್ತೀರಾ ಅಂತ ಬೈದರು. ಹೀಗೆ ಒಂದು ಪದದ ಜೊತೆಯಲ್ಲಿ ಇಂಥ ಆಟಗಳನ್ನು ನಾವು ಆಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಕನ್ನಡದ ಭಾಷೆಯ ವೈಶಿಷ್ಟ್ಯ ಏನಂತಂದರೆ, ಇವತ್ತು ಖಚಿತತೆ ಇರುತ್ತೆ. ಲಿಂಗ ವಚನ ವಿಭಕ್ತಿಗಳನ್ನು ನಾನು ಹಾಕಿದಾಗ ಬಂದಳ್ಳು ಅಂದರೆ ಆ ಹೆಂಗಸೆ ಬಂದಿರುತ್ತೆ,
ಒಬ್ಬಳಾಗೇ ಬಂದಿರ್ತಾಳೆ, ಸಿಂಗಲ್ ಆಗೇ ಬಂದಿರ್ತಾಳೆ. ಈ ಖಚಿತತೆ ಬೇರೆ ಭಾಷೆಗಳಿಲ್ಲ ಅಂತಕ್ಕಂಥದ್ದು ನೀವು ಗಮನಿಸಬೇಕಾಗತ್ತೆ. ಯಾಕಂದರೆ ಸಂಸ್ಕೃತದಲ್ಲಿ ನನಗೆ ಡಾಕ್ಟರ್ ಪಿ ಎಸ್ ರಾಮಾನುಜಂ ಜೊತೆಯಲ್ಲಿ ಮಾತಾಡ್ತಾ ಇದ್ದಾಗ ಹೆಂಡತಿನ ಯಾವ ಥರ ವಾಕ್ಯ ಪ್ರಯೋಗ ಮಾಡುವಾಗ ಯಾವ ಥರ ಹೆಂಡತಿಯಿಂದ ಸ್ತ್ರೀಲಿಂಗ ಅಂತ ನಿಮಗೆ ಗೊತ್ತು. ಅದು ಸಂಸ್ಕೃತದಲ್ಲಿ ಹೆಂಡತಿಯನ್ನು ಸ್ತ್ರೀಲಿಂಗದಲ್ಲೂ ಕೂಡ ಬಳಕೆ ಮಾಡ್ಬೋದು, ಪುಲ್ಲಿಂಗದಲ್ಲೂ ಬಳಕೆ ಮಾಡ್ಬೋದು, ಅಷ್ಟೇ ಅಲ್ಲ ನಪುಂಸಕ ಲಿಂಗದಲ್ಲೂ ಬಳಕೆ ಮಾಡ್ಬೋದು ಅಂದರು. ಹಾಗೆ ಅಂದರೆ ಈಗ ಪತ್ನಿ ಅಂದರೆ ಈಕಾರ ಅಂತ ಸ್ತ್ರೀಲಿಂಗ ಆಗುತ್ತೆ, ಕಳತ್ರ ಅಂದರೆ ಅದು ನಪುಂಸಕ ಲಿಂಗ ಆಗುತ್ತೆ, ದಾರಾಹ ಅಂತೇಳಿ ನಿತ್ಯ ಬಹುಚಿನ ಪುಲ್ಲಿಂಗದಲ್ಲಿ ಹಾಕ್ತಾರೆ ಹೆಂಡತಿ ಪುಲ್ಲಿಂಗ ಆಗುತ್ತೆ ಅಂತಂದರು. ನಾನು ರಾಮಾನುಜಂ ಕೇಳಿದೆ ಯಾವ ಮನೆಯಲ್ಲಿ ಹೆಂಡತಿ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಹೆಂಗೆ ಸರ್ ಗೊತ್ತಾಗುತ್ತೆ ಅಂದಾಗ ಆ ಮನೆಯ ಸ್ಟೇಟಸ್ನ ನೋಡಬೇಕು, ಹೆಂಡತಿ ಬಹಳ ಸ್ಟ್ರಾಂಗ್ ಆಗಿದ್ದರೆ ಅವಳೇ ಪುಲ್ಲಿಂಗ ಅಂತ ಹೇಳಿದ್ರು. ಹೀಗೆ ಗ್ರಾಮರ್ನ ತೊಗೊಂಬಂದು ಹಾಸ್ಯಕ್ಕೆ ಲಿಂಕ್ ಮಾಡಿದಾಗ ಇಂಥದ್ದೆಲ್ಲ ಅದ್ಭುತಗಳು ನಮ್ಗೆ ಸಿಗ್ತಾ ಹೋಗುತ್ತೆ ಅನ್ನೋದು ಮೊದಲ ವಿಷಯ. ಇದರ ಜೊತೆಗೆ ನಾವು ಇಂತಹ ದಿನಗಳಲ್ಲಿ ಆಗಲೇ ವೇದಿಕೆ ಮೇಲೆ ಕೆಲವು ವಿಷಯಗಳೆಲ್ಲ ಬಂದು ಹೋಯಿತು. ಫ್ರೆಂಚ್ ಭಾಷೆಯ ಬಗ್ಗೆ ಗುರುಜಿಯವರು ಹೇಳ್ತಾ ಫ್ರಾನ್ಸಲ್ಲಿ ಅಷ್ಟು ಹತ್ತಿರದಲ್ಲೇ ಕೂಡ ಇಂಗ್ಲೀಷ್ ದೇಶ ಇದ್ದರೂ ಕೂಡ ಅಲ್ಲಿ ಇಂಗ್ಲೀಷ್ನ ಪ್ರಭಾವ ಇಲ್ಲ, ಫ್ರೆಂಚ್ ಭಾಷೆನೇ ಮಾತಾಡ್ತಾರೆ ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಡಾಕ್ಟರ್ ಶಿವರಾಮ್ ಕಾರಂತರು ನೆನಪಾಗ್ತಾ ಇದೆ. 1970s ಶಿವರಾಮ್ ಕಾರಂತರು ವಿದೇಶಕ್ಕೆ ಹೋಗಿದ್ದಾಗ ಪ್ಯಾರಿಸ್ನ ಯಾವುದೋ ಒಂದು ಹೋಟೆಲಲ್ಲಿ ತಂಗಿದ್ರು. ಈ ಉದಾಹರಣೆಯನ್ನು ನನಗೆ ಪ್ರೊಫೆಸರ್ ಅರಾಮ್ ಮಿತ್ರ ಅವರು ಅನಂತರ ದಿನಗಳಲ್ಲಿ ನಾನು ಕೊಟ್ಟರು. ಯಾಕೆಂತಂದರೆ ಅದೇ ಹೋಟ್ಲಿಗೆ ಅಕಸ್ಮಾತಾಗಿ ನಾನು ಮತ್ತು ಪ್ರೊಫೆಸರ್ ಅರಾಮ್ ಮಿತ್ರ ಹೋಗಿ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಬಂದಾಗ ಈ ವಿಷಯ ಹೇಳಿದ್ರು. ಏ ಮೂರ್ತಿ ಏನಾಯಿತು ಗೊತ್ತಾ, ಏನು ಸರ್ ಅಂದೆ, ನೀವು ಫ್ರಾನ್ಸಲ್ಲಿ ಫ್ರೆಂಚ್ ಭಾಷೆ ಬಿಟ್ಟು ಇಂಗ್ಲೀಷ್ ಚಲಾವಣೆ ಇಲ್ಲವೇ ಇಲ್ಲ, ಒಂದು ಪದವನ್ನು ಎಲ್ಲಿ ವೇರಿಸ್ ಪ್ಲಾಟ್ಫಾರ್ಮ್ ನಂಬರ್ 2 ಅಂದರೆ ಯಾವನೂ ಹೇಳೋದಿಲ್ಲ, ಆ ಲೆವೆಲಲ್ಲಿ ಇಂಗ್ಲೀಷ್ನವರು ಪಕ್ಕಕ್ಕಿಟ್ಟು ಫ್ರೆಂಚ್ ಭಾಷೆನ ಬಳಸ್ತಾರೆ ಅಂತ ಅವ್ರು ಹೇಳ್ತಾ ಶಿವರಾಮ್ ಕಾರಂತರಲ್ಲಿ ಬಂದಿದ್ದಾಗ ಏನಾಯ್ತಪ್ಪ ಅಂತಂದರೆ ಅವ್ರು ಕೇಳಿದ್ರಂತೆ. ನಾ ರೂಮಿಗೆ ಬಂದರು, ಸೆಟ್ಲ್ ಆದರು, ಮಾಣಿ ಬಂದಾಗ ಗೆಟ್ ಅವ್ರಿಗೊಂದು ಲೋಟ ಹಾಲು ಬೇಕಾಗಿತ್ತು, ಗೆಟ್ ಮೀ ಎ ಗ್ಲಾಸ್ ಆಫ್ ಮಿಲ್ಕ್ ಅಂದರು ಇವರು. ಅವನು ಗೊತ್ತಿಲ್ಲ, ಬಟ್ ಆ ಫ್ರಾನ್ಸಲ್ಲಿ ಆರ್ಡ್ರಸ್ ತೊಗೋತಾರೆ, ವಾಪಸ್ ಕ್ವಶನ್ ಕೇಳಲ್ಲ. ಎಸ್ ಸರ್ ಅಂದ ಫ್ರೆಂಚ್ ಭಾಷೆಯಲ್ಲಿ, ಹೋದ ಯಾವುದೋ ಒಂದು ಲೋಟದ ಆರೆಂಜ್ ಜ್ಯೂಸನ್ನು ತಂದಿಟ್ಟ. ನೋ ಐ ವಾಂಟ್ ಎ ಗ್ಲಾಸ್ ಆಫ್ ಮಿಲ್ಕ್ ಅಂದರು. ಮತ್ತೆ ಹೋದ ಇನ್ನೇನು ತಗೊಂಬಂದಿಟ್ಟ. ನೋ ಐ ವಾಂಟ್ ಎ ಗ್ಲಾಸ್ ಆಫ್ ಮಿಲ್ಕ್ ಅಂದರು ಮೂರನೇ ಸಲ ಕಾರಂತರು. ಆಗ ಹೋಗ್ಬಿಟ್ಟು ಒಂದು ಗ್ಲಾಸ್ ಬೀರ್ ತಗೊಂಬಂದಿಟ್ಟ. ಒಳ್ಳೆ ಕಷ್ಟಕ್ಕೆ ಬಂತಲ್ಲ ಇದು ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಅವ್ರು ಬಹಳ ಒಳ್ಳೆಯ ರೇಖಾಚಿತ್ರಗಳು ಬರೆಯೋದು ನಿಮಗೆ ಗೊತ್ತಿದೆ, ಅವರ ಪುಸ್ತಕದ ಮುಖಪುಟಗಳಿಗೆ ಅವರೇನೇ ಬರ್ಕೊಳ್ತಾ ಇದ್ರು ಅಲ್ವೇ, ಮುಖಪುಟನ ಅವರೇ ರಚಿಸ್ತಾ ಇದ್ರು. ಆದ್ದರಿಂದ ಅಲ್ಲೇ ಪೆನ್ ಇತ್ತು, ಅಲ್ಲೇ ಪೇಪರ್ ಇತ್ತು. ಅಲ್ಲಿ ಏನು ಮಾಡಿದ್ರು ಇವರು, ಅವನಿಗೆ ಹೇಳಬೇಕು ಅಂತ ಒಂದು ಹಸುವಿನ ಚಿತ್ರವನ್ನು ಬರೆದು ನೀಟಾಗಿ ಎರಡು ಕಾಲುಗಳ ನಡುವೆ ಒಂದು ಬಕೀಟನ್ನು ಇಟ್ಟು ಹಾಲು ತೊಟ್ಟಿಕ್ಕೋದನ್ನು ತೋರಿಸಿ ಆ ಮಾಣಿಗೆ ತೋರಿಸಿ ದಿಸ್ ಐ ವಾಂಟ್ ಅಂತ ಆ್ಯಕ್ಟ್ ಮಾಡಿದ್ರು. ತಕ್ಷಣ ಎಸ್ ಸರ್ ಅಂತ ಅವನು ಫ್ರೆಂಚ್ ಭಾಷೆಯಲ್ಲಿ ಹೇಳಿ ಹೋದ, ಒಂದು ಒಳ್ಳೆಯ ಒಂದು ಲೋಟ್ ಹಾಲನ್ನು ತಂದುಕೊಟ್ಟ ಅನ್ನೋದು ಅವರ ಒಂದು ಈ ಪ್ರವಾಸ ಕಥನದಲ್ಲಿ ಬರುತ್ತೆ. ಇದನ್ನು ಮಿತ್ರ ನನಗೆ ಹೇಳಿದಾಗ ನನಗೆ ಆಸೆ ಆಯಿತು, ಸರ್ ನಾನು ಒಂದು ಗ್ಲಾಸ್ ಹಾಲು ತರಿಸ್ಬಿಡ್ತೀನಿ ಸರ್. ಭಾಳ ವರ್ಷಗಳಾದಮೇಲೆ 30 ಆದಮೇಲೆ ಅದೇ ಹೋಟ್ಲಿಗೆ ನಾವು ಬಂದಿದ್ದೀವಿ. ಏಯ್ ಸುಮ್ಮನೆರು ಅಂದೆ. ಅಲ್ಲ ಸರ್, ಒಂದು ವೇಳೆ ಹೇಳ್ತೀನಿ ಅವ್ನು ತರಲಿಲ್ಲ ಅಂದರೆ ನಮ್ಮ ಶಿವರಾಮ್ ಕಾರಂತರು ಮಾಡಿದಾಗ ನಾನು ಒಂದು ಚಿತ್ರ ಬರೆದು ಕೊಡ್ತೀನಿ ಅವ್ನಿಗೆ ಅರ್ಥ ಆಗುತ್ತೆ ಅಂದೆ. ಬೈದರು ಮಿತ್ರ ಅವರು ಏನಂತಂದರೆ, ಸುಮ್ಮನೆ ಅವರು ಆರ್ಟಿಸ್ಟು ಸರಿಯಾಗಿ ಬರೆದ್ರು, ನೀನು ಹಸುವನ್ನು ಕೆಟ್ಟದಾಗಿ ಚಿತ್ರ ಬರೆದು ಬಿಟ್ಟು ಆ ಬಕೆಟನ್ನು ಎರಡು ಕಾಲುಗಳ ನಡುವೆ ಇಡೋದು ಬಿಟ್ಟು ಕಾಲುಗಳು ಹಿಂದೆ ಇಟ್ಟುಬಿಟ್ರೆ ಏನೇ ಆಗುತ್ತೆ, ತಂದ ಮೇಲೆ ಕುಡಿಬೇಕು, ವಾಪಸ್ ಕಳ್ಸಂಗಿಲ್ಲ, ಹುಷಾರಂದರು. ಹೀಗೆ ಒಂದು ನಮ್ಮ ಪ್ರವಾಸ ಕಥನಗಳಲ್ಲಿ ಇಂಥ ಹಾಸ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಯಾವುದೇ ಒಂದು ಸಣ್ಣ ಉದಾಹರಣೆ ಆದರೂ ಆಗ್ಬೋದು. ಈ ಕನ್ನಡದ ಜಾಯಮಾನಕ್ಕೆ ಸಂಬಂಧಪಟ್ಟಾಗಿ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಮ್ಯಾನೇಜರಾಗಿ ಭಾಳ ವರ್ಷ ಕೆಲಸ ಮಾಡಿದವನು. ಇಲ್ಲೇ ನಮ್ಮ ಹೆಡ್ ಆಫೀಸ್ನಲ್ಲೇ ನಾನು ಕನ್ನಡ ವಿಭಾಗಾಧಿಕಾರಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಈ ಕನ್ನಡ ಭಾರದವರಿಗೆ ಕನ್ನಡವನ್ನು ಕಲಿಸ್ಕೊಡ್ತಕ್ಕಂತಹ ಒಂದು ಕಾಯಕ ನಂದಾಗಿತ್ತು. ಒಂದು 30 ಜನ ಉತ್ತರ ಭಾರತದ ಪ್ರೊಬೇಷನರಿ ಆಫೀಸರ್ಸ್ನ ಸೇರಿಸ್ಕೊಂಡು ಅವರಿಗೆ ಒಂದು ವಾರದಲ್ಲಿ ಕ್ಯಾಪ್ಸುಲ್ ಕೋರ್ಸ್ ಅಂತ ಮಾಡ್ತಾ ಇದ್ವಿ. ಅಂದರೆ ಒಂದು ವಾರದಲ್ಲಿ ಕನ್ನಡ ಹೇಳ್ಕೊಡೋವಂಥದ್ದು. ಅವರು ಎಲ್ಲಿ ಅಸ್ಸಾಮಿಂದ ಬಂದಿರ್ತಿದ್ರು, ಮಹಾರಾಷ್ಟ್ರ, ಮಣಿಪುರಿ ಹುಡುಗ ಹಬ್ಬ ಇದ್ದ. ವಾಟ್ಸ್ ಯುವರ್ ನೇಮ್ ಅಂದರೆ ಅವ್ನು ಇಂಗ್ಲೀಷಲ್ಲಿ ಗೊತ್ತಾಗುತ್ತೆ. ಏನು ನಿನ್ನ ಹೆಸರು ಗೊತ್ತಿಲ್ಲ, ಏನೇ ಕನ್ನಡದಲ್ಲಿ ಕೇಳಿದ್ರು ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಫಸ್ಟ್ ಡೇ ನಾವು ಏನು ಹೇಳ್ಕೊಡ್ತೀವಿ ಅಂದರೆ, ನಮ್ಮ ಪ್ರೊಫೆಷನರಿ ಆಫೀಸರ್ಸ್ ಬರ್ತಾರಲ್ಲ ಬ್ಯಾಂಕ್ಗೆ ಫಸ್ಟ್ ಟೈಮ್ ಬಂದಿರ್ತಾರೆ ದಕ್ಷಿಣ ಭಾರತಕ್ಕೆ, ಒಂದೇ ಒಂದು ಪದನೂ ಗೊತ್ತಿರಲ್ಲ, ಒಂದು ಸ್ಟ್ಯಾಂಡರ್ಡ್ ಉತ್ತರವನ್ನು ಹೇಳ್ಕೊಡ್ತೀರಿ. ಒಂದು ವೇಳೆ ಕನ್ನಡದಲ್ಲಿ ನಿಮ್ಮನ್ನು ಯಾರಾದರೂ ಪ್ರಶ್ನೆ ಕೇಳಿದಾಗ, ಇಫ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಇನ್ ಕನ್ನಡ, ದಿ ರೈಟ್ ಆನ್ಸರ್ ಫಾರ್ ಆಲ್ ದ ಕ್ವಶನ್ಸ್ ಈಸ್ ಗೊತ್ತಿಲ್ಲ, ದಟ್ ಇಸ್ ದ ರೈಟ್ ಆನ್ಸರ್. ತಕ್ಷಣ ಮಣಿಪುರಿ ಹುಡುಗ, 1 ಸರ್ ಐ ಎಲ್ ರೈಟ್ ಡೌನ್ ಗೊತ್ತಿಲ್ಲ, GOITTLLA ಗೊತ್ತಿಲ್ಲ ಅಂತ ಗಟ್ಟಿ ಮಾಡ್ಕೊಂಡು. ನೆಕ್ಸ್ಟ್ ಡೇ ಬ್ಯಾಂಕಲ್ಲಿ ಒಂದು 2 ವರ್ಕ್ ಮಾಡಬೇಕು. ಮ್ಯಾನೇಜರು, ರೇ ಆ ಕ್ಯಾಶ್ ಲೆಡ್ಜರ್ ಎಲ್ಲರೂ ಇದೆ ಅಂದಾಗ ಈ ಮಣಿಪುರಿ ಹುಡುಗ ನಿಂತ್ಕೊಂಡು ಗೊತ್ತಿಲ್ಲ ಸರ್ ಅಂದಂತೆ.
ಮ್ಯಾನೇಜರ್ ಗಾಬರಿ, ಒಂದು ನೀಕೆ ನರಸಿಂಹಮೂರ್ತಿ ಎಷ್ಟು ಕನ್ನಡ ಕಲಿಸ್ಬಿಟ್ಟಿದ್ದಾನೆ ಇವನಿಗೆ ಅಂತ. ಅವ್ನಿಗೆ ಬರ್ತಾ ಇದ್ದಿದ್ದು ಒಂದೇನೆ ಪದ. ಸಂಜೆ ಬಂದ, ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಅಂತ ಒಂದಿದೆ ಕಾರ್ಪೊರೇಷನ್ ಹತ್ರ, ಅಲ್ಲಿ ಬರ್ತಾ ಇರೋವಾಗ ಯಾರೋ ಪಲ್ಲವಿ ಟಾಕೀಸ್ ಎಲ್ಲಿ ಸರ್ ಅಂದ. ಗೊತ್ತಿಲ್ಲ ಅಂದ. ಇನ್ನೇನೋ ಕೇಳ್ದ, ಗೊತ್ತಿಲ್ಲ. ಅಲ್ಲಿ ಸಿಗ್ನಲ್ ಲೈಟ್ ಹತ್ರ ಬಸ್ ಬಂದು ನಿಂತ್ಕೊಳ್ತು, ಈ BMTC ಬಸ್ಸು. ಅದರ ಮುಂದಿನ ಡೋರ್ನಲ್ಲಿ ಕೇವಲ ಮಹಿಳೆಯರು ಮಾತ್ರ ಹತ್ಕೋಬೇಕು, ಹಿಂದಿನ ಡೋರ್ನಲ್ಲಿ ಪುರುಷರು ಹತ್ಕೋಬೇಕು. ಇದು ಇಲ್ಲಿನ ರೂಲ್ಸು. ಉತ್ತರ ಭಾರತದಲ್ಲಿ ಆ ಥರ ರೂಲ್ಸ್ ಇಲ್ಲ, ಯಾರು ಎಲ್ಲಿ ಬೇಕಾದ್ರೂ ಹತ್ಬೋದು. ಆ ಸಿಗ್ನಲ್ ಲೈಟಲ್ಲಿ ಈ ನಮ್ಮ ಮಣಿಪುರಿ ಹುಡುಗನಿಗೆ ಗೊತ್ತಿಲ್ಲ, ಫ್ರಂಟ್ ಡೋರಿಂದ ಹತ್ತುಬಿಟ್ಟ ಸಿಗ್ನಲ್ ಲೈಟಲ್ಲಿ. ಆ ಡ್ರೈವರ್ಗೆ ಏನು ಸಿಟ್ಟು ಬಂತು ಅಂದರೆ, ರೈ ಸ್ವಾಮಿ, ನೀವೇನು ಗಂಡಸ್ರೋ ಇಲ್ಲೋ ಹೆಂಗಸ್ರೋ ಇಂದಾಗ, ಗೊತ್ತಿಲ್ಲ ಅನ್ನಂತ. ಸೊ ನಾವು ಹೇಳಿಕೊಟ್ಟ ಒಂದು ಪದದಿಂದ ಅವ್ನು ಸುಮ್ಮನಾಗ್ಬಿಟ್ಟ ಡ್ರೈವರು. ನರಸಿಂಹಮೂರ್ತಿಯವರ ಹಾಸ್ಯದ ಮಾತುಗಳಲ್ಲಿ ತಲ್ಲೀನರಾಗಿದ್ದ ಪ್ರೇಕ್ಷಕರಿಗೆ ಕೈನಲ್ಲಿದ್ದ ಮೊಬೈಲ್ ಕರೆ ಸದ್ದು ಕೇಳಿಸಿದಂತಾಗ್ತಿತ್ತು. ಇವರ ನಂತರ ಕಾರ್ಯಕ್ರಮ ಮುಂದುವರೆಸಿದವರು ರಿಚರ್ಡ್ ಲೂಯಿಸ್, ರಾಮ್ ಮೂರ್ತಿ, ಪ್ರಾಣೇಶ್. ಇವರ ಮಾತುಗಳನ್ನು ಕೇಳೋಣ ಒಂದು ಬ್ರೇಕ್ನ ನಂತರ.